ಕಲ್ಚಿಗ ಸಿನಿಮಾಕ್ಕೆ ಮತ್ತೆ ಸಂಕಷ್ಟ. ಕೊರಗಜ್ಜ ದೈವದ ದೃಶ್ಯಕ್ಕೆ ಬಾಯ್ಕಾಟ್ ಆತಂಕ. ಕೊರಗಜ್ಜ ದೃಶ್ಯ ತೋರಿಸಿದ್ದಕ್ಕೆ ದೈವಾರಾಧಕರು ಗರಂ. ಸಿನಿಮಾದಲ್ಲಿದೆ ಕೊರಗಜ್ಜ ದೈವ ಪ್ರತ್ಯಕ್ಷವಾಗುವಂತಹ ದೃಶ್ಯ. ಈ ದೃಶ್ಯದಿಂದ ಫುಲ್ ಗರಂ ಆದ ದೈವಾರಾಧಕರು. ಕಲ್ಚಿಗ ಚಿತ್ರದ ವಿರುದ್ಧ ಬಾಯ್ಕಾಟ್ ಕೂಗು. ಕಲ್ಚಿಗ ಅನ್ನುವಂತಹ ಸಿನಿಮಾ ಏನಿದೆ ಇದೀಗ ಅದಕ್ಕೆ ಬಾಯ್ಕಾಟ್ ಆತಂಕ ಶುರುವಾಗಿರುವಂಥದ್ದು. ಅಂದ್ರೆ ಸಿನಿಮಾದಲ್ಲಿ ಕೊರಗಜ್ಜನ ದೃಶ್ಯವನ್ನ ತೋರಿಸಿದ್ದಕ್ಕೆ ದೈವಾರಾಧಕರು ಗರಂ ಆಗಿದ್ದಾರೆ. ಅಂದ್ರೆ ಯಾಕಂತ ಹೇಳಿದ್ರೆ ಕಾಂತಾರ ಚಿತ್ರ ಏನು ಬಂತು ಆ ನಂತರದಿಂದ ಇಂತಹ ಒಂದು ಇಂತಹ ಒಂದು ಅವಮಾನವನ್ನ ಮಾಡಬೇಡಿ ತುಳುವರ ಆರಾಧನಾ ಇದಕ್ಕೆ. ಯಾಕಂತ ಹೇಳಿದ್ರೆ ದೈವಗಳಿಗೆ ಹೀಗೆಯೇ ಆರಾಧನೆ ಆಗ್ಬೇಕು, ಹೀಗೆಯೇ ಪೂಜೆಯನ್ನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಅದನ್ನ ಮೀರಿ ನೀವೆಲ್ಲರೂ ಹೋಗ್ತಾ ಇದ್ದೀರಿ, ಹೋಗ್ಬೇಡಿ ಅನ್ನುವಂತಹ ಮಾತನ್ನ ದೈವಾರಾಧಕರು ಹೇಳ್ತಾ ಬಂದಿದ್ರು. ಆದ್ರೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಇಂತಹ ಪ್ರಕರಣಗಳು, ಯಾಕೆ ಅಂತ ಹೇಳ್ಕೊಂಡು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಚಿತ್ರತಂಡದ ವಿರುದ್ಧ ಪ್ರಾರ್ಥನೆ ಮಾಡಲಾಗಿದೆ. ತುಳುನಾಡ ದೈವಾರಾಧನೆ ಸಂರಕ್ಷಣಾ ಸಂಘಟನೆಯಿಂದ ಎಚ್ಚರಿಕೆ ಕೂಡ ನೀಡಲಾಗಿದೆ. ಯಾರೇ ದೈವಗಳ ದೃಶ್ಯವನ್ನ ಬಳಸಿದ್ರೂ ಉಗ್ರ ಹೋರಾಟವನ್ನ ಮಾಡ್ತೇವೆ. ನಾವು ಆರಾಧಿಸುವ ದೈವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಕಂಡ ಕಂಡಲ್ಲಿ ದೈವಾರಾಧನೆ ಪ್ರದರ್ಶನ ವಸ್ತುವಲ್ಲ, ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ದೈವಾರಾಧನೆಯನ್ನ ನಡೆಸ್ತೇವೆ. ನಮ್ಮ ಸಂಸ್ಕೃತಿಯನ್ನ ದುರ್ಬಳಕೆ ಮಾಡಬಾರದು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ದೈವಾರಾಧಕರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಚಿತ್ರತಂಡ ವಿರುದ್ಧ ದೈವಾರಾಧಕರು ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅಂದ್ರೆ ಕಂಡ ಕಂಡಲ್ಲಿ ಇದನ್ನು ಆಟದ ವಸ್ತುವಲ್ಲ, ಇದು ಏನು ತೋರಿಸ್ಲಿಕ್ಕೆ ದೈವದ ನೆಲೆ ಅನ್ನೋದು ಇದೆ, ಅಲ್ಲೇ ಒಂದು ಅದನ್ನ ಆರಾಧನೆ ಮಾಡಬೇಕು, ಅದು ಆಟ ಆಡುವಂತಹ ವಸ್ತುಗಳು ಕೂಡ ಅಲ್ಲ ಅನ್ನುವಂಥದ್ದನ್ನ ದೈವಾರಾಧಕರು ಹೇಳ್ತಾ ಬರ್ತಾ ಇರುವಂಥದ್ದು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕದ್ರಿ ಮಂಜುನಾಥದ ದೇವಸ್ಥಾನದಲ್ಲಿ ಚಿತ್ರತಂಡದ ವಿರುದ್ಧ ಪ್ರಾರ್ಥನೆಯನ್ನ ಮಾಡಿದ್ದಾರೆ ದೈವಾರಾಧಕರು. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ತುಳುನಾಡ ದೈವಾರಾಧನೆ ಸಂರಕ್ಷಣಾ ಸಂಘಟನೆಯಿಂದ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿರುವಂಥದ್ದು. ಅಂದ್ರೆ ಕಾಲ ಕಲ್ಚಿಗ ಸಿನಿಮಾ ಏನಿದೆ ಅಲ್ಲಿ ಕೊರಗಜ್ಜನ ದೃಶ್ಯವನ್ನ ಏನು ತೋರಿಸಿದ್ದಾರೆ, ಈಗ ದೈವಾರಾಧಕರು ಗರಂ ಆಗಿರುವಂಥದ್ದು. ಯಾಕಂದ್ರೆ ಕಾಂತಾರ ಚಿತ್ರ ಯಾವಾಗ ಬಂತು ಆ ಸಂದರ್ಭದಿಂದ ಕೂಡ ಇಲ್ಲಿಗೆ ಕೊನೆ ಆಗ್ಬೇಕು, ಇಂತಹ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದನ್ನ ದೈವಾರಾಧಕರು ಅಲ್ಲಿಂದ ಇಲ್ಲಿಯವರೆಗೆ ಹೇಳ್ಕೊಂಡು ಬಂದ್ರು. ಆದ್ರೆ ಸಿನಿಮಾ ನಿರ್ಮಾಪಕರಿಗೆ ಕಥೆಗಾರರಿಗೆ ಇಂತಹ ಒಂದು ದೈವಾರಾಧಕರ ಅಳಲು ದೈವಾರಾಧಕರ ಮನವಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಬಹುಶಃ ಅದಕ್ಕೆ ಆ ಕಲ್ಲುಗಳಿಗೆ ಪ್ರಸ್ತುತ ಅವಾಗ ಸೇವೆ ಕೊಟ್ಟೆ ಅಪರಾಧಿತ ಮಾಡಬೇಕು ಅವನು ಏನು ಅದನ್ನು ಅದನ್ನು ಏನಂತಾರೆ ಒಂದು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲ ಅದರಲ್ಲಿ. ಆದ್ದರಿಂದ ನಾವು ಹೇಳೋದಂದರೆ ಆ ಹುಡುಗ ಕೂಡ ಯಾರು ನಿರ್ದೇಶನ ಮಾಡ್ತಾರೆ ನೋಡಿ, ನಿರ್ದೇಶಕರು ಕೂಡ ಒಂದು ತಾಯಿ ತಂದೆಯ ರೀತಿಯಲ್ಲಿ ಇರಬೇಕು. ಒಂದು ಒಂದು ಹುಡುಗನಿಗೆ ಒಂದು ಪ್ರಸ್ತುತ ನಿರ್ದೇಶನ ಮಾಡುವಾಗ ಯಾವ ವೇಷವನ್ನು ಕೊಟ್ಟರೆ ಯಾವ ಸನ್ನಿವೇಶವನ್ನು ಕೊಟ್ಟರೆ ಇವ ಮಾಡ್ತಾನೆ ಅನ್ನೋದಲ್ಲ, ನಮ್ಮ ಮಕ್ಕಳನ್ನು ನಾವೇ ಬೆಳೆಸಬೇಕು. ಆದ್ದರಿಂದ ಆ ನಿರ್ದೇಶಕರಿಗೆ ಕೂಡ ನಾವು ಈ ಕ್ಷೇತ್ರದಲ್ಲಿ ಹೇಳುವುದಂದರೆ ಪ್ರಸ್ತುತ ಯಾವ ಹುಡುಗ ಇದು ಬೆಳೆಯುವ ಮೊಳಕೆಯಲ್ಲಿ ಇರುವಂತೆ ಅದು ಗಿಡವಾಗಿ ಬಾಗೋದು ಮತ್ತು ಮರವಾಗಿ ಬಾಗುವುದಿಲ್ಲ, ಗಿಡವಾಗಿ ಅದನ್ನು ಅವನಿಗೆ ಸರಿ ಮಾಡಿಸಬೇಕು. ಯಾರು ನಿರ್ದೇಶನ ಕೊಟ್ಟಿದ್ದಾರೆ ನೋಡಿ, ಆ ನಿರ್ದೇಶಕರಿಗೆ ಸರಿಯಾಗಿ ಅಪರಾಧಿತವನ್ನು ಹುಡುಗನ ಕೈಯಲ್ಲಿ ಮಾಡಿಸಬೇಕು. ಪ್ರಸ್ತುತ ನಮ್ಮ ಸಂಘಟಕರು ಫೋನ್ ಮಾಡಿ ಕರೆ ಮಾಡಿ ಎಷ್ಟು ಹೋರಾಟ ಮಾಡ್ತಾರೆ. ಆದರೆ ನಾನು ಹೇಳುವುದು ಪ್ರಸ್ತುತ
ಇನ್ನು ಕಲ್ಜಿಗ ಅಂತ, ಕಲ್ಜಿಗ ಕಲ್ಜಿಗ ಅದೇ ಕಾಲ ಕಲ್ಜಿಗ ಅಂತ, ಬಹುಶಃ ಇದು ಕಾಲ ಕಲ್ಜಿಗ ಅಂತ ಈ ಮುತ್ಸಂಜಯ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ. ಈ ಕಾಲ ಕಲ್ಜಿಗದಲ್ಲಿ ಈ ರೀತಿ ಆಗುವುದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ, ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ. ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ. ಎಲ್ಲ ಜಾತಿ ವರ್ಗಗಳು ಸೇರಿದ್ದಾರೆ ಇಲ್ಲಿ. ಪ್ರಸ್ತುತ ದೈವಾರಾಧನೆ ಎನ್ನುವುದು ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಅದು ನಾನು ಜಾತಿ ವರ್ಗ ಏನು ಉಂಟು ತುಳುನಾಡಿಲ್ಲಿ ಅದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯ. ಯಾರು ಕೂಡ ಅದರ ಬಗ್ಗೆ ಮಾತಾಡ್ಬೋದು, ಯಾರು ಕೂಡ ಅದು ಹೋರಾಟ ಮಾಡ್ಬೋದು. ಅದರ ಮೇಲೆ ಇರುವಂಥ ನಂಬಿಕೆ ಭಕ್ತಿ ಯಾವ ವಿಶ್ವಾಸ ಉಂಟು ನೋಡಿ, ವಿಶ್ವಾಸವೇ ನಮ್ಮ ಫಲದಾಯಕ ಅಂತ ಹೇಳುವುದು. ಆ ವಿಶ್ವಾಸಕ್ಕೆ ನಮ್ಮ ನಾವು ಇಟ್ಟಂಥ ವಿಶ್ವಾಸಕ್ಕೆ ನಾವು ಇಟ್ಟಂಥ ನಾವು ಯಾವ ಸತ್ಯವನ್ನು ಆರಾಧನೆ ಮಾಡ್ತಾ ಇದ್ದೇವೆ ಆ ವಿಶ್ವಾಸಕ್ಕೆ ಘಾತಕ ಆದರೆ ಪ್ರಸ್ತುತ ದೈವಗಳು ಕೂಡ ಯಾವ ದೈವ ಕೂಡ ಯಾವ ದೇವತೆಯರು ಕೂಡ ಯಾವ ಗುರುಗಳು ಕೂಡ ಕ್ಷಮೆ ಮಾಡಲಿಕ್ಕಿಲ್ಲ. ಎಸ್, ಇದು ಕಾಲ ಕಲ್ಚಿಗ ಸಿನಿಮಾಕ್ಕೆ ಎದುರಾಗಿರುವಂತಹ ಕಂಟಕ ಇದು. ಯಾಕಂತ ಹೇಳಿದರೆ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಿತ್ತು, ನಿರ್ಮಾಪಕರಾಗಿರ್ಬೋದು ಜೊತೆಗೆ ನಿರ್ದೇಶಕರಾಗಿರ್ಬೋದು ಯೋಚನೆ ಮಾಡಬೇಕಿತ್ತು. ಯಾಕಂತ ಹೇಳಿದರೆ ಕಾಂತಾರ ಚಿತ್ರ ಬಂದ ನಂತರದಿಂದ ಶುರುವಾಗಿದೆ. ಇಂತಹ ಚಿತ್ರಗಳನ್ನು ಮಾಡಬೇಡಿ, ತುಳುನಾಡಿನ ನಂಬಿಕೆಗೆ ಅವಮಾನವನ್ನು ಮಾಡಬೇಡಿ, ತುಳುನಾಡಿಗೆ ಅದರದ್ದೇ ಆದ ಇತಿಹಾಸ ಇದೆ, ದೈವಗಳನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಎಲ್ಲಿ ಆರಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ರಮ ರೀತಿ ನಿಯಮಗಳು ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥ ಮನವಿಯನ್ನು ದೈವಾರಾಧಕರು ಮಾಡಿಕೊಂಡು ಬರ್ತಾನೆ ಇದ್ರು. ಆದರೆ ಇದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದಂತಹ ನಿರ್ದೇಶಕರುಗಳು ನಿರ್ಮಾಪಕರುಗಳು ಮತ್ತೆ ಮುಂದುವರೆದು ಹೋಗಿದ್ದಾರೆ. ಅಂದರೆ ಕಾಲ ಕಲ್ಚಿಗ ಅನ್ನುವಂತಹ ಸಿನಿಮಾವನ್ನು ಮಾಡಿದ್ದಾರೆ. ಈ ಹಿಂದೆ ಕಾವೇರಿ ಕನ್ನಡ ಮೀಡಿಯಂ ಅನ್ನುವಂತಹ ಒಂದು ಕನ್ನಡ ಸೀರಿಯಲ್ ಏನಿತ್ತು, ಅದರಲ್ಲಿ ಒಂದು ದೃಶ್ಯ ಏನು ಪ್ರಸಾರ ಆಗಿತ್ತು, ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತ ಆಗಿತ್ತು. ಯಾಕೆ ಪದೇ ಪದೇ ತುಳುವರೆ ಈ ರೀತಿಯ ಅವಮಾನವನ್ನು ಮಾಡ್ತಾ ಇದ್ದೀರಿ, ನೀವೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ, ಯಾಕೆ ಈ ರೀತಿಯ ದೃಶ್ಯಗಳು ಬರೋದಕ್ಕೆ ಕಾರಣ ಆಯಿತು ಅಂತೇಳಿ, ಅದಕ್ಕೆ ನೀವುಗಳು ಕಾರಣ, ಈ ರೀತಿ ಆಯಿತು ಅದಕ್ಕೆ ಈ ರೀತಿ ಆಗೋದಕ್ಕೆ ನೀವುಗಳು ಕಾರಣ ಅನ್ನುವಂಥದ್ದನ್ನು ಅಸಮಾಧಾನವನ್ನು ದೈವಾರಾಧಕರು ಮಾಡಿಕೊಂಡು ಬಂದರು. ಆದರೂ ಕೂಡ ಇದೀಗ ಕಾಲ ಕಲ್ಚಿಗ ಅನ್ನುವಂಥ ಸಿನಿಮಾದಿಂದ ಮತ್ತೆ ಇಂತಹ ಒಂದು ಒಂದು ನಡೆದು ಹೋಗಿದೆ, ಇಂತಹ ಒಂದು ಸಿನಿಮಾವನ್ನು ಮಾಡಿಬಿಟ್ಟಿದ್ದಾರೆ ಇವರು. ಸೊ ಈಗ ಅವರು ಬೇಸರ ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಏನು ಅಂತೇಳಿದರೆ, ಈಗ ಏನು ಸಿನಿಮಾದಲ್ಲಿ ಕೊರಗಜ್ಜ ದೈವ ಪ್ರತ್ಯಕ್ಷವಾಗುವ ದೃಶ್ಯ ಏನಿದೆ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ಈಗ ದೈವಾರಾಧನೆಯ ದೃಶ್ಯ ಬಳಕೆ ಮಾಡಿದ್ದಕ್ಕೆ ಚಿತ್ರತಂಡದ ವಿರುದ್ಧ ಬಾಯ್ಕಾಟ್ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಚಿತ್ರತಂಡದ ವಿರುದ್ಧ ಪ್ರಾರ್ಥನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ತುಳುನಾಡ ದೈವಾರಾಧನಾ ಸಂರಕ್ಷಣಾ ಸಂಘಟನೆಯಿಂದ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನೀವು ನಾವು ಹೇಳಿದ್ದನ್ನು ಕೇಳಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೇವೆ. ಯಾವ ರೀತಿ ನಿಮಗೆ ಬಿಸಿಯನ್ನು ಮುಟ್ಟಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಯಾಕಂತ ಹೇಳಿದರೆ ಪ್ರಥಮ ಬಾರಿಯಲ್ಲ, ಒಂದೆರಡು ಚಿತ್ರಗಳು ಆನಂತರ ಬಂದರೂ ಕೂಡ ಅದಕ್ಕೆ ಕೂಡ ನಾವು ಈ ರೀತಿಯ ಹೋರಾಟವನ್ನು ಮಾಡಿದ್ದೆವು. ಹಾಗಾಗಿ ನೀವು ಕೂಡ ಈ ರೀತಿ ಮುಂದುವರಿತೀರಿ ಅಂತ ಹೇಳಿದರೆ, ಈ ವಿಚಾರದಲ್ಲಿ ನಿಮ್ಮ ಉದ್ದಗತನವನ್ನು ತೋರಿಸ್ತೀರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಇದನ್ನು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ಕಾನೂನು ಹೋರಾಟವನ್ನು ಮಾಡ್ತೇವೆ. ದೈವಾರಾಧಕರ ಕೂಗು ಏನಿದೆ ಆ ಕೂಗಿಗೆ ಧ್ವನಿಯಾಗಿ ನಾವು ನಿಲ್ತೇವೆ, ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ತುಳುನಾಡಿನ ನಂಬಿಕೆಗಳಿಗೆ ನೀವು ಏನು ಅವಮಾನವನ್ನು ಮಾಡಿಕೊಂಡು ಬಂದ್ರಿ ನೋಡಿ, ಅದಕ್ಕೆ ತಕ್ಕುದಾದ ಪ್ರತಿಫಲವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಆ ಶಕ್ತಿಯನ್ನು ನಮಗೆ ನಾವು ನಂಬಿರುವಂಥ ದೈವಗಳು ಕೊಡ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ನಮ್ಮ ದೈವಾರಾಧಕರು. ಅಂದರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳಿಕೊಂಡು, ಅಂದರೆ ಕದ್ರಿ ದೇವಸ್ಥಾನದಲ್ಲಿ ಚಿತ್ರತಂಡದ ವಿರುದ್ಧ ಪ್ರಾರ್ಥನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂತ ಹೇಳಿದರೆ ಆರಂಭದಲ್ಲೇ ನಾವು ಹೇಳ್ತಾ ಇದ್ದೇವೆ, ಕಾಂತಾರ ಚಿತ್ರ ಬಂದ ಸಂದರ್ಭದಲ್ಲೇ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದ್ರೂ ಕೂಡ ಯಾಕೆ ಈ ರೀತಿಯ ಒಂದು ಸಿನಿಮಾವನ್ನು ಕೈಗೆ ಎತ್ತಿಕೊಂಡ್ರು ಅನ್ನುವಂಥದ್ದು ಸದ್ಯ ಪ್ರಶ್ನೆ. ಅಂದರೆ ಅವ್ರು ಹೇಳ್ತಾರೆ, ನಾವು ತುಂಬ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದೇವೆ, ನೀವೊಂದು ಸಿನಿಮಾಕ್ಕಾಗಿ ಕೇವಲ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಸಿನಿಮಾಕ್ಕಾಗಿ ನೀವು ದೈವವನ್ನು ಚಿತ್ರದ ಮೇಲೆ ತರುವಂಥ ಕೆಲಸವನ್ನು ಮಾಡಿದ್ರಿ ಅಲ್ವಾ, ಕೊರಗಜ್ಜ ಪ್ರತ್ಯಕ್ಷವಾಗುವಂತಹ ಒಂದು ದೃಶ್ಯವನ್ನು ತರುವಂಥ ಕೆಲಸವನ್ನು ಮಾಡಿದ್ರಿ ಅಲ್ವಾ, ನಾವು ಎಷ್ಟು ನಂಬಿಕೆಯಿಂದ ಎಷ್ಟು ವೃತನಿಷ್ಠೆಯಿಂದ ನಾವು ಕೊರಗಜ್ಜನನ್ನು ಆರಾಧನೆ ಮಾಡ್ತೇವೆ ಅಥವಾ ದೈವ ದೇವರನ್ನು ಆರಾಧನೆ ಮಾಡ್ತೇವೆ. ನಮ್ಗೆ ಗೊತ್ತಿದೆ ದೈವವನ್ನು ಯಾವ ರೀತಿ ಒಂದು ದೈವದ ಸೇವೆಯನ್ನು ಚಾಕರಿಯನ್ನು ಮಾಡಬೇಕು ಅಂತ ಹೇಳಿದರೆ, ನಾವು ಯಾವ ರೀತಿ ವೃತನಿಷ್ಠೆಯನ್ನು ಪಾಲಿಸ್ತೇವೆ ಅಂತ ಹೇಳಿ ನಮಗೆ ಗೊತ್ತಿದೆ, ಅದರ ಕಷ್ಟ ಅನ್ನೋವು ನಮ್ಗೆ ಗೊತ್ತಿದೆ. ಏಕಾಏಕಿ ನೀವು ಎರಡು ಗಂಟೆ ಸಿನಿಮಾಕ್ಕಾಗಿ ಕೊರಗಜ್ಜನನ್ನ ಒಂದು ಸಿನಿಮಾ ದೃಶ್ಯದ ಮೇಲೆ ತರುವಂತ ಕೆಲಸವನ್ನ ಮಾಡಿದ್ರಲ್ಲ, ನೀವು ದೈವಾರಾಧಕರ ನಂಬಿಕೆಗೆ ಘಾಸಿಯನ್ನ ಮಾಡಿದ್ರಿ ನೀವು.
ತುಂಬಾ ನೋವನ್ನ ಉಂಟು ಮಾಡಿದ್ರಿ, ವೃತ ನಿಷ್ಠೆಗೆ ಭಂಗ ಮಾಡಿದ್ರಿ, ಅಂದ್ರೆ ದೈವಾರಾಧನ ಅಂತ ಹೇಳಿದ್ರೆ ಏನೋ ಅಲ್ಲೋ ಅನ್ನಂತ ಕೇವಲ ಅನ್ನುವಂಥದ್ದು ನೀವು ತೋರಿಸಿ ಬಿಟ್ರಿ. ಯಾಕಂದ್ರೆ ದೈವಾರಾಧನೆಯನ್ನ ದೈವದ ಚಾಕ್ರಿಯನ್ನ ಮಾಡುವಂಥವ್ರಿಗೆ ನಮ್ಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡ್ರು. ಹಾಗಾಗಿ ದೈವಾರಾಧಕ ನಂಬಿಕೆ ನೀವು ಗಾಸಿ ಮಾಡಿಬಿಟ್ರಿ. ನಾವು ಖಂಡಿತ ಚಿತ್ರತಂಡದ ವಿರುದ್ಧ ಏನು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅನ್ನುವಂಥೇಳಿದ್ರೆ ಕದ್ದ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತ ಹೇಳಿ ದೈವಾರಾಧಕರು ಹೇಳಿದ್ದರ ಜೊತೆಗೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದು ನೀವು ಗಮನಿಸಿದ್ದೀರಿ. ಅಂದರೆ ನಾವು ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ದೈವಾರಾಧನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಅಂತಹ ಒಂದು ನಂಬಿಕೆಗೆ ನೀವು ನೋವು ಮಾಡಿಬಿಟ್ರಲ್ಲ, ನಮ್ಮ ಸಂಸ್ಕೃತಿಯನ್ನು ನೀವು ದುರ್ಬಳಕೆ ಮಾಡ್ಕೊಂಡ್ರಲ್ವಾ? ಬೇರೆ ಯಾರು ಹೊರಗಿನವರು ಬಂದರೆ ಅವರನ್ನು ವಿರೋಧಿಸುವಾಗ ನಮಗೆ ಒಂದು ಹಾ ಓಕೆ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಮಾಡಿದ್ರು ಅಂತ ನಾವು ವಿರೋಧ ಮಾಡ್ಬೋದಿತ್ತು. ಅಲ್ಲಿ ನಮ್ಮವರೇ ಇದ್ದಾರೆ ಅಲ್ವಾ? ಯಾಕೆ ಹೀಗಾಯಿತು? ದೈವಗಳಿಗೆ ಎಷ್ಟು ಗೌರವ ಇದೆ, ದೈವಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಗೊತ್ತಿದೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈವಾರಾಧಕರಾಗಿರುವಂತಹ ಭಾರತ್ ಬಳ್ಳಾಲ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಈಗ ಏನು ಕಾಂತಾರ ಆಯಿತು, ಕಾಂತಾರದ ಬಳಿಕ ಹಲವಾರು ಚಿತ್ರಗಳು ಬಂತು, ವಿರೋಧಿಸ್ತಾ ಬಂದು ಈಗ ಕಾಲ ಕಲ್ಚಿಗ ಅಂತ ಹೇಳಿ ಅಲ್ಲಿ ಕೊರಗಜ ದೈವದ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ, ಕೊರಗಜ ಪ್ರತ್ಯಕ್ಷವಾಗುವಂತಹ ದೃಶ್ಯ. ಏನು ಹೇಳ್ತೀರಿ ಸರ್ ಈ ಒಂದು ಇಂತಹ ಒಂದು ಚಿತ್ರಕ್ಕೆ? ಇಂತ ಚಿತ್ರವನ್ನು ಸರ್ ನಮ್ಮ ತುಳುನಾಡಿನವರು ಯಾವಾಗ್ಲೂ ವಿರೋಧ ಮಾಡ್ತಾರೆ. ಅಂದ್ರೆ ನಮ್ಗೆ ಒಂದು ದೈವ ಅಂದ್ರೆ ನಮ್ಗೆ ಒಂದು ನೇಮದ ಕೊಡಿಯಡಿ ಒಂದು ಚೌಕಟ್ಟು ಅಂತ ಉಂಟು ಸರ್, ದೈವವನ್ನು ತೋರಿ ಒಂದು ಕಡೆಯಲ್ಲಿ ನೋಡ್ಬೇಕಂತ. ಆ ಕಡೆಯಲ್ಲಿ ನೋಡ್ಲಿಕ್ಕೆ ತುಳುವರು ಇಷ್ಟ ಪಡ್ತಾರೆ. ಅದನ್ನು ಬಿಟ್ಟು ವೇದಿಕೆಯಲ್ಲಿ ಮನೋರಂಜನೆಗೋಸ್ಕರ ಇವರ ಬಿಸ್ನೆಸ್ ಬಂಡವಾಳಕ್ಕೆ ಬಳಸುದು ಕಡಾಖಂಡಿತ ತಪ್ಪು ತುಳುನಾಡಿನಲ್ಲಿ. ಆ ವಿರುದ್ಧ ತುಂಬಾ ಹೋರಾಟಗಾರರು ಈಗ ತುಳುನಾಡಿನಲ್ಲಿ ಎದ್ದು ನಿಂತಿದ್ದಾರೆ, ಇದ್ರ ಬಗ್ಗೆ ಧ್ವನಿಸುತ್ತಿದ್ದಾರೆ. ಅಂದ್ರೆ ಕಾಂತಾರದಿಂದಾಗಿ ಪಂಜುರ್ಲಿಯನ್ನು ನಾವು ತುಳುನಾಡಿನ ಬಿಟ್ಟು ಬೇರೆ ಎಲ್ಲಿ ಸಹ ನೋಡ್ತಿರ್ಲಿಲ್ಲ, ದೈವದ ನೇಮ ಬಿಟ್ಟು. ಈಗ ದೈವವನ್ನು ನಮಗೆ ಈಗ ನೋಡಿ ಗಣಪತಿಗೆ ಕಾಂತಾರದ ವೇಷ ಹಾಕ್ತಿದ್ದಾರೆ, ರೋಡ್ ಅಲ್ಲಿ ಮಾಡ್ತಿದ್ದಾರೆ ಪಂಜುರ್ಲಿದೆಲ್ಲ. ಯಾರು ಮಾಡಿದಿಪ್ಪ? ಮೂವಿಂದನಲ್ಲ ಸರ್, ಪೇರಣ ಇದೆಲ್ಲ ಮೈಸೂರಿನಲ್ಲಿ ಕೊರಗಜ್ಜ ಮಾಡಿದ್ರು. ಹಾ ಗುಡಿಯೇ ಮಾಡಿದ್ರು ಸರ್, ಅದಕ್ಕೆಲ್ಲ ಯಾರು ಹೊಣೆ? ಕಾಂತಾರ ತರಕ ಒಳ್ಳೆ ಕ್ರೆಡಿಟ್ ಕಾಂತಾರ ತಕೊಳ್ಬೇಕಾದ್ರೆ ಕೆಟ್ಟ ಕ್ರೆಡಿಟ್ ಅನ್ನು ಅವರೇ. ನಾವು ತುಳುವ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದ್ರೆ ಕಾಂತಾರ ಅಲ್ಲ ಅಲ್ಲ, ಅದಕ್ಕಿಂತ ಇನ್ನೊಂದು ಬಂದ್ರೆ ನಾವು ಕಡಖಂಡಿತ ವಿರೋಧಿಸುದು ಪಕ್ಕ. ಇದನ್ನು ಎಷ್ಟು ದೊಡ್ಡ ಪಿಕ್ಚರ್ ಎಷ್ಟು ದೊಡ್ಡ ಪ್ರೊಡಕ್ಷನ್ ಬರ್ಲಿ, ನಮ್ಮ ಕಡೆಯಿಂದ ಅದಕ್ಕೆ ವಿರೋಧ ಉಂಟೆ. ಅಂದ್ರೆ ನಾವು ತುಳುನಾಡಿನ ದೈವವನ್ನು ದೈವದ ರೀತಿಯಲ್ಲೇ ಕಾಣಬೇಕು ಇಚ್ಛೆ ಪಡುವವರು. ಅದು ಬಿಟ್ಟು ಈ ಚಿತ್ರ ಮನೋರಂಜನೆಗೆ ಬಿಸ್ನೆಸ್ಗೆ ಬಂಡವಾಳಕ್ಕೆ ನಮ್ಮ ಜೀವ ಇದನ್ನು ಬಿಡಿಸಲ್ಲ, ವಿರೋಧ ಉಂಟು ಇದಕ್ಕೆ ನಮ್ದು. ಓಕೆ ಭಾರತ್ ಬಳ್ಳಾಲ್ ಅವರೇ, ಈಗ ಏನು ಅಂತ ಹೇಳಿದ್ರೆ ಈಗ ದೈವಗಳು ಗಟ್ಟ ದಾಟಿ ಹೋಗೋದಿಲ್ಲ ಅನ್ನುವಂತಹ ಮಾತು ಇದೆ ಅಲ್ವಾ? ಹೌದು. ಆದ್ರೆ ಒಂದು ದೈವವನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ವೃತ ನಿಯಮ ಇರುತ್ತೆ, ಇವರಿಗೆ ವೃತ ನಿಯಮ ಅನ್ನೋದು ಕೂಡ ಅಲ್ಲಿ ಬಂದಿಲ್ವ ಹಾಗಾದ್ರೆ? ಪ್ರಶ್ನೆಯ ವಿಚಾರ ಬಂದೇ ಇಲ್ವಾ ವೃತ ನಿಯಮ ಮಾಡ್ಬೇಕು ಹೀಗೀಗೆ ಇರ್ಬೇಕು ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ವ ಹಾಗಾದ್ರೆ? ಅದೇ ಸರ್, ಅದ್ರ ಬಗ್ಗೆ ಒಬ್ಬ ತಿಳುವಳಿಕೆ ಇದ್ದವ ಹೀಗೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದ್ರ ಬಗ್ಗೆ ಅರೆ ಇದ್ದವ ಮಾತ್ರ ಅದ್ರನ್ನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾರೆ. ನಮ್ಮ ದೈವ ನರ್ತಕರು ತುಂಬಾ ಜನ ಇದ್ದಾರೆ ಸರ್, ಅವರೇಕೆ ದೈವದ ಫಿಲ್ಮ್ ದೈವವನ್ನು ತರಲಿಲ್ಲ ಪಿಕ್ಚರ್ ಅಲ್ಲಿ? ಇವರಿಗಿಂತ ಕಾಂತಾರ ಕಲ್ಜಿಗ ಸಿನಿಮಾದ ಯಾರಲ್ಲಿದ್ದಾರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಚಿತ್ರಭಿಜೆಟ್ಟಿ ಅರ್ಜುನ್ ಕಾತ್ಗಾಡ್ ಅವರಿಗಿಂತ ಮುಂಚೆ ಇಲ್ಲಿ ಅವರು ದೈವ ಕಟ್ಟಿದವರಿದ್ದಾರೆ, ಅವರಿಗೆ ದೈವವನ್ನು ಅವರಿಗೆ ಯಾವ ಸಿಕ್ಕಿತ್ತು ಸರ್? ಅವರಿಗೆ ಡಾಕ್ಟರೇಟ್ ಸಿಕ್ಕಿತ್ತು, ಅದನ್ನು ದೈವವನ್ನು ನಾವು ತರ್ತೀವಿ, ಅವರಿಗೆ ಕಟ್ಟಿಲ್ಲ. ಅವರು ನಮ್ಮ ಭಾವನೆಗೆ ಧಕ್ಕೆ ಆಗಬಾರ್ದಂತ ಮಾತ್ರ ಈ ರೀತಿ ಇವರು ಏನು ಮಾಡಿದ್ದಾರೆ ಕಟ್ಟುಪಾಡು ಅದನ್ನು ಹೋಗಿದ್ದಾರೆ. ಇವರಾಗಿ ಅವರ ಬಂಡವಾಳಕ್ಕೆ ಇವರ ಓಕೆ ನೆಟ್ವರ್ಕ್ನ ಸಮಸ್ಯೆಯಿಂದ ಭಾರತ್ ಬಳ್ಳಾಲ್ ಅವರ ಧ್ವನಿಯನ್ನ ನಮಗೆ ಕೇಳಿಸಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅವರು ಭಾರತ್ ಬಳ್ಳಾಲ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಕಾಂತಾರ ಅಲ್ಲ ಮತ್ತೊಂದು ಏನೇ ಬರಲಿ, ಎಷ್ಟೇ ದೊಡ್ಡ ಚಿತ್ರ ಬರಲಿ, ನಾವು ಖಂಡಿತವಾಗ್ಲೂ ವಿರೋಧವನ್ನ ಮಾಡೇ ಮಾಡ್ತೇವೆ. ಯಾಕಂತ ಹೇಳಿದ್ರೆ ದೈವಾರಾಧಕರು ನಾವು, ನಮ್ಮ ನಂಬಿಕೆಗಳಿಗೆ ಗಾಸಿ ಆಗಿದೆ, ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇವತ್ತು ಸುಮ್ಮನೆ ಕೂತ್ರೆ ಮತ್ತಷ್ಟು ಮಗದಷ್ಟು ಪ್ರಕರಣಗಳು ವರದಿ ಆಗ್ತಲೇ ಹೋಗ್ತವೆ. ಇಂತಹ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತಷ್ಟು ಮಂದಿ ಬರ್ತಾರೆ. ಯಾಕಂತ ಹೇಳಿದ್ರೆ ತುಳುನಾಡಿನ ನಂಬಿಕೆಯನ್ನು ಹಾಳು ಮಾಡಿ ಅವರು ಕ್ರೆಡಿಟ್ ಅನ್ನು ತಗೊಳ್ತಾರೆ. ತುಳುನಾಡಿನವರಿಗೆ ನಂಬಿಕೆ ಇದೆ. ಯಾವ ರೀತಿ ನೀವು ಈಗಲೂ ಕೂಡ ನೋಡಬಹುದು ದೈವದ ಕೊಡಿಯಲ್ಲಿ ಯಾವ ಕೊಡಿಯಡಿಯಲ್ಲಿ ಯಾವ ರೀತಿ ಸೇವೆ ನಡೆಯುತ್ತೆ, ಯಾವ ರೀತಿಯ ಕ್ರಮಗಳು ಪಾಲನೆ ಆಗುತ್ತೆ,
ಅಲ್ಲಿ ಬೇರೆ ಬೇರೆ ವರ್ಗಗಳು ಬರ್ತವೆ, ಅವರೆಲ್ಲ ಯಾವ ರೀತಿ ಚಾಕರಿಯನ್ನು ಮಾಡ್ತಾರೆ ದೈವದ ನಿಷ್ಠೆಯಿಂದ ಅನ್ನುವಂಥದ್ದನ್ನು ಹೋಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ದೈವಾರಾಧಕರು ಜೊತೆಗೆ ಅಲ್ಲಿ ಏನು ದೈವದ ಏನು ದೈವ ಏನು ನರ್ತನವನ್ನು ಏನು ಮಾಡ್ತಾರೆ ಅವರನ್ನು ಸೇರಿ ಬೇರೆ ಬೇರೆ ಚಾಕರಿಯವರು ಆ ಅಡಿಯಲ್ಲಿ ಬರ್ತಾರೆ. ಅವರ ವೃತ್ತ ನಿಷ್ಠೆ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಕೇವಲ ಒಂದು ಹಣವನ್ನು ಮಾಡುವುದಕ್ಕಾಗಿ, ಕ್ರೆಡಿಟನ್ನು ಪಡೆಯುವುದಕ್ಕಾಗಿ, ನೀವು ಒಂದು ಏನು ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸಿನಿಮಾವನ್ನು ಮಾಡುವುದಲ್ಲ ನೀವುಗಳು. ಯಾರ ನಂಬಿಕೆಗೂ ಕೊಡಲಿ ಪೆಟ್ಟನ್ನು ಕೊಡುವಂತಹ ಒಂದು ಅವಕಾಶ ಇಲ್ಲ ಯಾರಿಗೂ ಕೂಡ. ಸದ್ಯ ಈ ಒಂದು ಏನು ಕಾಲಕಲ್ಚಿಗ ಅನ್ನುವ ಸಿನಿಮಾಕ್ಕೆ ಏನು ಆಕ್ರೋಶ ವ್ಯಕ್ತ ಆಗಿದೆ. ಈಗ ಕೊರಗಜ್ಜ ಏನು ಕದ್ರಿ ದೇವಸ್ಥಾನಕ್ಕೆ ಹೋಗಿ ದೈವಾರಾಧಕರು ಪ್ರಾರ್ಥನೆಯನ್ನು ಚಿತ್ರತಂಡದ ವಿರುದ್ಧ ಮಾಡಿದ್ದಾರೆ. ಈ ಹಿಂದೆ ಆದಂತಹ ಪ್ರಕರಣಗಳು ಕೂಡ ದೈವಾರಾಧಕರು ಇದೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನೋಡಿ ಏನೇನಾಯಿತು ಅಂತ ಹೇಳಿಕೊಂಡ್ರು. ಶಾಲಾ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಪಂಜುರ್ಲಿಯ ಒಂದು ವೇಷವನ್ನು ಪಂಜುರ್ಲಿಯ ಒಂದು ಏನು ಮುಖವರ್ಣವನ್ನು ಮಾಡಿಕೊಂಡು ಅಲ್ಲಿ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಗಮನಿಸಿ ನೀವು. ಪ್ರತಿಭಾ ಕಾರಂಜಿಗೂ ಹೋಗಿದೆ ಅದು. ಮಾತ್ರ ಅಲ್ಲ, ಚೌತಿಯ ಸಂದರ್ಭದಲ್ಲಿ ಪಂಜುರ್ಲಿಯ ಒಂದು ಇದನ್ನ ಆಕಾರವನ್ನು ಗಣಪತಿಗೆ ಮಾಡಿದ್ರು. ಏನ್ ಕತೆ ಅಂತ ಹೇಳಿ ಇವರದ್ದು. ಯಾಕೆ ಈ ರೀತಿ ಉದ್ದಟತನ, ತುಳುವ ನಂಬಿಕೆಯನ್ನು ಗಾಸಿ ಮಾಡುವಂತಹ ಒಂದು ಇದಕ್ಕೆ ಯಾಕೆ, ವಿಷಯಕ್ಕೆ ಯಾಕೆ ಇಳಿತೀರಿ ಅಂತ ಹೇಳಿ. ತುಳುವರ ನಂಬಿಕೆಗಳಿಗೆ ಗಾಸಿ ಮಾಡುವಂತಹ ಒಂದು ಮನಸ್ಸು ಯಾಕೆ ಬಂತು ನಿಮಗೆ? ಅಂದ್ರೆ ಈಗ ಕಾಲ ಕಲ್ಚಿಕ ಸಿನಿಮಾಕ್ಕೆ ಸಂಕಷ್ಟ ಎದುರಾಗಿರುವಂತದ್ದು ಸತ್ಯ. ಯಾವ ರೀತಿಯ ತಿರುವನ್ನ ಈ ಒಂದು ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದು ಪ್ರಸಾರ ಅಂದ್ರೆ ಸಿನಿಮಾ ಆಗುವುದಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ತುಳುನಾಡಿನ ನಂಬಿಕೆ ಇಲ್ಲಿ ಹಾಳಾಗುತ್ತೆ. ದೈವಾರಾಧಕರ ಒಂದು ವೃತ್ತನಿಷ್ಠೆಗಳಿಗೆ ಇಲ್ಲಿ ನೋವಾಗುತ್ತೆ. ಯಾವ ರೀತಿಯ ಹೋರಾಟವನ್ನು ಮಾಡಿದ್ದಾರೆ, ಯಾವ ರೀತಿಯ ಅಸಮಾಧಾನ ದೈವಾರಾಧಕರ ಮುಖದಲ್ಲಿ ಕಾಣ್ತಾ ಇದೆ ಅಂತ ನೀವು ಗಮನಿಸಿ. ಯಾಕಂದ್ರೆ ಭಾರತ ಬಿಡದವರು ಮಾತನಾಡ್ತಾ ಹೇಳ್ತಾ ಇದ್ರು. ಕಾಂತಾರ ಅಲ್ಲ ಇನ್ನೊಂದು ಯಾವ ಚಿತ್ರ ಬಂದು, ಈಗ ಕಾಲಕಲ್ಚಿಗೆ ಬಂದಿದೆ ಅದನ್ನು ನಾವು ವಿರೋಧ ಮಾಡ್ತೇವೆ. ಕಾಲಕಲ್ಚಿಗೆ ನಂತರ ಮತ್ತೊಂದು ಯಾವ ಸಿನಿಮಾ ಬರುತ್ತೆ ಅದನ್ನು ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಭಾರತ್ ಮಂಡಲ್ ಅವರು ಹೇಳ್ತಾ ಇದ್ರು. ಎಷ್ಟು ಆಕ್ರೋಶ ಇದೆ ದೈವಾರಾಧಕರ ಮನಸ್ಸಿನಲ್ಲಿ ಅನ್ನೋದನ್ನ ಗಮನಿಸಿ ನೀವು. ದೈವಾರಾಧಕರ ಮನಸ್ಸಿಗೆ ನೋವು ಮಾಡಿಕೊಂಡು ನೀವು ಸಿನಿಮಾವನ್ನು ಮಾಡಬೇಕಾ? ಅಂತ ಹಣವನ್ನು ಸಂಪಾದನೆ ಮಾಡಬೇಕಾ? ದೈವರ ನಂಬಿಕೆಗಳಿಗೆ ಕೊಡಲಿ ಪಟ್ಟನ್ನು ಕೊಡಬೇಕಾ? ಯೋಚನೆ ಮಾಡಿ. ನೀವು ತುಳುವರಾಗಿದ್ದುಕೊಂಡು ತುಳುವರ ನಂಬಿಕೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡುವಂತಹ ಒಂದು ಕೃತ್ಯಕ್ಕೆ ಖಂಡಿತವಾಗ್ಲೂ ಕೈ ಹಾಕಬೇಡಿ. ಒಳ್ಳೇದಲ್ಲ ಇದು. ದೈವಗಳ ಕಾರಣಿಕ ಅನ್ನೋದು ಏನು ಅಂತ ನಿಮಗೆ ಗೊತ್ತಿದೆ. ಯಾವ ರೀತಿಯ ನೋವುಗಳಾಗುತ್ತೆ ಮತ್ತು ಯಾವ ಪರಿಣಾಮವನ್ನು ಎದುರಿಸಬೇಕು ಅನ್ನೋದು ಗೊತ್ತಿದೆ. ಖಂಡಿತವಾಗ್ಲೂ ಈ ಒಂದು ಏನು ದೃಶ್ಯವನ್ನು ತೋರಿಸಿದ್ದೀರಿ, ಈ ಒಂದು ನಿರ್ಧಾರದಿಂದ ಖಂಡಿತವಾಗ್ಲೂ ಹಿಂದಕ್ಕೆ ಬನ್ನಿ. ದೈವಗಳ ನಂಬಿಕೆಗಳಿಗೆ ನೋವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಬೇಡಿ ನೀವುಗಳು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ದೈವಾರಾಧಕರ ನಂಬಿಕೆಗಳಿಗೂ ಕೂಡ ಹುಸಿ ಮಾಡಬೇಡಿ. ನಿರ್ಮಾಪಕರ ನಿರ್ದೇಶಕರ ಜೊತೆಗೆ ಕಲಾವಿದರು ಕೂಡ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಆಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ. ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ. ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ 225 ರೂಪಾಯಿ ಮಾತ್ರ. ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲಾ ವಿಧದ ಸೀರೆಗಳು, ಪಂಚೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಸ್, ಬ್ಲೌಸ್, ಪ್ಯಾಂಟ್ಸ್, ಶರ್ಟ್, ಜೀನ್ಸ್, ನೈಟಿ, ಜರ್ಕಿನ್ಸ್, ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ. ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ.